ಟೀಸರ್ನ ಕಳಿಸಿದ್ರು ನನಗೆ. ವಿನೋದ್ ಅನ್ನ ನಾನು ಇತ್ತೀಚಿನ ದಿನಗಳ ಜೊತೆ ಕೆಲಸ ಮಾಡಿದೆ, ಮಾದೇವ ಅನ್ನೋ ಚಿತ್ರದಲ್ಲಿ. ಬಹುಶಃ ನನಗೆ ವಿನೋದ್ ಅವ್ರು ನೋಡಿದ್ರೆ ನನ್ಗೆ ಅನ್ಸದಿಷ್ಟೇ, ಅವ್ರ ತಂದೆಯ ಜೊತೆ ಕೂಡ ನಾನು ಕೆಲಸ ಮಾಡಿದ್ದೀನಿ, ಅವರ ಪ್ರೊಡಕ್ಷನ್ ಅಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಅವ್ರ ತಂದೆ ಚಿತ್ರರಂಗದಲ್ಲಿ ತೆರೆ ಮೇಲೆ ಒಬ್ಬ ಫೈಟರ್, ಆದ್ರೆ ಜೀವನದಲ್ಲಿ ಒಬ್ಬ ಫೈಟರ್ ಅಂತ ನೋಡಿದ್ರು ವಿನೋದ್. ಕನಸು ಕಂಡವರೆಲ್ಲ ಗುರಿ ಮುಟ್ಟೋಕ್ ಸಾಧ್ಯ ಇಲ್ಲ, ಪರಿಶ್ರಮ ಇದ್ದವ್ರು ಮಾತ್ರ ಗುರಿ ಮುಟ್ತಾರಂತೆ. ಆದ್ರೆ ಅದೊಂದು ಹಾದಿ ಇರೋರು ವಿನೋದ್ ಅವರು. ಪ್ರತಿ ದಿನ ವಿನೋದ್ ಇರುವಂತಹ ಡೆಡಿಕೇಶನ್ ಆಗ್ಲಿ, ಈ ಒಂದು ವೃತ್ತಿ ಮೇಲಿರುವಂತಹ ಗೌರವ ತುಂಬಾ ಅಪಾರವಾದದ್ದು. ಈ ಗೌರವ ಹಾಗೂ ಈ ಪರಿಶ್ರಮ ಕೂಡ ಹಾಗೆ ಇದೆ. ಇವತ್ತು ಒಂದು ಮೂರು ಹಾಡುಗಳನ್ನ ಈಗಾಗಲೇ ಜನ ನೋಡಿದ್ದಾರೆ. ಇವತ್ತು ರಿಲೀಸ್ ಆಗಿರುವಂತಹ ಸಾಂಗ್ ಮಾಡರ್ನ್ ಮಹಾಲಕ್ಷ್ಮಿ, ಬಹುಶಃ ಅವರ ಧರ್ಮ ಪತ್ನಿಗೆ ತುಂಬಾ ಸೂಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಹಾಗೆ ಒಳ್ಳೆಯದಾಗಿ ವಿನೋದ್, ನಿಮ್ಮಿಬ್ಬರ ಪರಿಶ್ರಮ ನಾನು ತುಂಬಾ ಹತ್ತಿರದಿಂದ ಬಲ್ಲೆ, ನೋಡಿದ್ದೀನಿ. ಒಬ್ಬ ಧರ್ಮ ಪತ್ನಿ ಆಗಿರೋರು ಸಿನಿಮಾ ಇಂಡಸ್ಟ್ರಿಗೆ ಅವ್ರಿಗೆ ಹತ್ತಿರ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ತಮ್ಮ ಯಜಮಾನರು ಮಾಡಿರುವಂತಹ ಒಂದು ಸಿನಿಮಾವನ್ನ ಇಂಚಿಂಚು ನೋಡ್ಕೊಳ್ಳೋದಿದೆಯಲ್ಲ, ಪ್ರೊಡಕ್ಷನ್ ಇಂದ ಹಿಡಿದು ತೆರೆ ಮೇಲೆ ಅವ್ರು ಹ್ಯಾಕ್ ಕಾಣ್ತಾರೆ, ಅವ್ರ ಶೂ ಹಾಕೋ ಒಂದು ಲೇಸ್ ಇಂದ ಹಿಡಿದು ಸಿನಿಮಾ ಇವತ್ತು ನಿಮ್ಗೆ ತಲುಪಿಸುವಲ್ಲಿ ಅವ್ರು ಮಾಡಿರುವಂತಹ ಪ್ರಯತ್ನ ಇದೆಯಲ್ಲ, ಇದು ನಿಜಕ್ಕೂ ಅದ್ಭುತ. ಈ ಒಂದು ಪರಿಶ್ರಮಕ್ಕೆ ಭಗವಂತ ಖಂಡಿತವಾಗ್ಲೂ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಸಿನಿಮಾವನ್ನ ಜನರಿಗೆ ತಲುಪಿಸೋಕೆ ಇಷ್ಟೆಲ್ಲ ಸರ್ಕಸ್ ನಾವು ಮಾಡಲೇಬೇಕು. ಸಿನಿಮಾ ಮಾಡೋದು ಎಷ್ಟು ದೊಡ್ಡ ಕೆಲಸವೋ, ಇವತ್ತು ಪ್ರಮೋಷನ್ ಕೂಡ ಅಷ್ಟೇ ತುಂಬಾ ಮುಖ್ಯವಾಗಿದೆ. ಇವತ್ತು ಇಲ್ಲಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ಒಂದು ಕಳಕಳಿಯ ಮನವಿ, ಒಂದು ಪುಟ್ಟ ನೆನಪಿನ ಕಾಣಿಕೆ. ನಿಮ್ ಹಾರ್ಡ್ ವರ್ಕ್ ಇಲ್ಲಿ ಆನ್ಸರ್ ಕಾಣಿಸ್ತಾ ಇದೆ, ನಿಮ್ಮ ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಗಲಿ. ಹಾಡುಗಳು ಚೆನ್ನಾಗಿದೆ, ಇನ್ವಿಟೇಷನ್ ತುಂಬಾ ಅದ್ಭುತವಾಗಿದೆ, ಮಸಾಲೆ ನೀವು ಇಟ್ಟೇ ಇಟ್ಟಿರ್ತೀರ, ನಿಮ್ಮ ಎಫರ್ಟ್ಸ್ ಕಾಣಿಸ್ತಾ ಇದೆ, ಒಳ್ಳೆಯದಾಗಲಿ. ಡಿ ಓ ಪಿ, ನಮ್ಮ ಡೈರೆಕ್ಟ್ರು ಚೇತನ್, ಎಲ್ಲರೂ ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಶ್ರಮಕ್ಕೆ ಫಲ ಸಿಕ್ಕಾಗ ಇನ್ನೊಂದು ಪ್ರಯತ್ನಕ್ಕೆ ರೆಡಿ ಆಗ್ತೀವಿ. ಆ ಥರ ನೂರಾರು ಪ್ರಯತ್ನಗಳು ಟೈಗರ್ ಟಾಕಿಸ್ನ ಆಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು.